ಇವತ್ತು ಕೊಡಗು ಜಿಲ್ಲೆಗೆ ವಿಶೇಷವಾಗಿ ಮಡಿಕೇರಿಗೆ ಬಂದು ಒಂದು ಪತ್ರಿಕಾಗೋಷ್ಠಿ ನಾನು ನಡೆಸಬೇಕು ಅಂತ ಉದ್ದೇಶದಿಂದ ನಾನು ಬಂದಿದ್ದೆ ಇಲ್ಲಿಗೆ. ಈ ಜಿಲ್ಲೆಯಲ್ಲಿ ನಾನು ಕೆಲವರಿಗೆ ತಮ್ಮೆಲ್ಲ ಗೊತ್ತಿರ್ಬೋದು, ನಾನು 3 ವರ್ಷದ ಕಾಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಲಸ ಮಾಡಿದ್ದೀನಿ ಕೊಡಗು, ಮತ್ತೆ ಮೈಸೂರಲ್ಲಿ ಪೊಲೀಸ್ ಕಮಿಷನರ್ ಕೆಲಸನ ಮಾಡಿದ್ದೀನಿ, ಮತ್ತೆ ಅದನ್ನ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿ ಬಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಕೂಡ ಇಲ್ಲಿಂದ ಮೇನ್ ರೋಡ್ ಇಂದ ಗಾಳಿಬೀಡು ರಸ್ತೆಯಲ್ಲಿ ಶಿಫ್ಟ್ ಮಾಡೋದಲ್ಲಿ ಇವತ್ತು ಪಾತ್ರ ವಹಿಸಿ, ತದನಂತರ ವಾಲ್ವೋ ಬಸ್ಸಸ್ ಕೂಡ ಇಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಮಡಿಕೇರಿಗೆ ಮತ್ತೆ ಪಾಲಿಬೆಟ್ಟ ವಿರಾಜಪೇಟೆಗೆ ಶುರು ಮಾಡಿದ್ದೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ತಮ್ಗೆಲ್ಲ ಗೊತ್ತಿದೆ ಸೇವೆ ನಿವೃತ್ತಿಗಿಂತ ಮುಂಚೆನೆ ನಾನು ವಿ ಆರ್ ಎಸ್ ತಗೊಂಡ ನಂತರ ರಾಜಕೀಯದಲ್ಲಿ ಪ್ರವೇಶ ಮಾಡಿದೆ. ಸೊ ಈಗ ಮುಂಬರೋ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಒಬ್ಬ ಆಕಾಂಕ್ಷಿಯಾಗಿ ನಾನು ನಮ್ಮ ಮುಖಂಡರುಗಳಿಗೂ ಭೇಟಿ ಮಾಡಿ ನನಗೊಂದು ಅವಕಾಶ ಕೊಡಬೇಕು, ಯಾಕೆಂದರೆ ಈ ಭಾಗದಲ್ಲಿ ದೀರ್ಘ ಸೇವೆ ಮಾಡಿದ್ದೀನಿ ಅನ್ನೋ ದೃಷ್ಟಿಯಿಂದ ಅವರಲ್ಲಿ ನಾನು ಕೇಳಿಕೊಂಡಿದ್ದೀನಿ. ಅದೇ ವಿಚಾರವನ್ನು ತಮ್ಮ ಮುಂದೆ ಕೂಡ ಇಲ್ಲಿ ಬಂದು ಪ್ರಸ್ತುತಪಡಿಸ್ಬೇಕು ಅಂತ. ಮತ್ತು ನನ್ನ ಶ್ರೀಮತಿ ಕೂಡ ಇಲ್ಲೇ 3 ವರ್ಷದ ಕಾಲ ಕೊಡಗು ಆಸ್ಪತ್ರೆಯಲ್ಲಿ ಕೂಡ, ಸುಂಟಿಕೊಪ್ಪ ಮತ್ತು ಮಡಿಕೇರಿ ಆಸ್ಪತ್ರೆಯಲ್ಲಿ ಕೂಡ ಕೆಲಸ ಮಾಡ್ತಿದ್ದಿದ್ದು, ಮತ್ತು ಇಲ್ಲಿರೋ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೂಡ ನಮ್ಗೆ ಚಿರಪರಿಚಿತವಾಗಿದ್ದೀರ. ಈ ಭಾಗದಲ್ಲಿ ಅಟ್ಲೀಸ್ಟ್ 3 ತಲೆಮಾರುಗಳ ಜೊತೆ ನಮಗೆ ಉತ್ತಮವಾದ ಪರಿಚಯ ಇದೆ, ಮತ್ತು ಇಲ್ಲಿರೋವಾಗಲೇ ಸಾರ್ವಜನಿಕರ ಜೊತೆ ಸೇರಿ ಒಂದು ಕಲ್ಯಾಣ ಮಂಟಪ, ಮೈತ್ರಿ ಕಲ್ಯಾಣ ಮಂಟಪ ಅನ್ನೋ ಕಟ್ಟಿದ್ದು, ಮತ್ತು ಸುಮಾರು ಔಟ್ಪೋಸ್ಟ್ಗಳನ್ನ ಕರಿಕೆಯಲ್ಲಿ ಇರಲಿ ಬಾಳೆ ಎಲೆಯಲ್ಲಿ ಆವಾಗ ಅಭಿವೃದ್ಧಿಪಡಿಸಿದ್ದು, ಮೊಟ್ಟ ಮೊದಲನೇ ಮಹಿಳಾ ಪೊಲೀಸ್ ಸಿಬ್ಬಂದಿ ಬ್ಯಾಚ್ ನಾನೇ ಇಲ್ಲಿ ಕ್ರಿಯೇಟ್ ಮಾಡಿದೆ. ಮತ್ತು 3.5 ವರ್ಷದ ಕಾಲ ಎಸ್ ಪಿ ಇದ್ದಿದ್ದು ಸಾಕಷ್ಟು ಒಂಥರ ಅನುಭವ ನನಗೂ ಸಿಕ್ತು, ಮತ್ತು ಕೊಡಗು ಜನರಿಗೆ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೂಡ ಸಿಕ್ತು. ಇದೆಲ್ಲ ನೋಡಿಕೊಂಡು ಈ ಭಾಗದಲ್ಲಿ ಚೆನ್ನಾಗಿ ಒಳ್ಳೆ ಪ್ರತಿನಿಧಿತ್ವ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಪಕ್ಷದ ವರಿಷ್ಠರಿಗೆ ನಾನು ಕೇಳಿಕೊಂಡಿದ್ದೀನಿ. ಮತ್ತು ಪಕ್ಷದ ತೀರ್ಮಾನ ಅಂತಿಮ ತೀರ್ಮಾನ, ಪಕ್ಷ ಯಾರಿಗಾದರೂ ಅವರು ಸೀಟ್ ಕೊಟ್ಟರು ಸಹ ನಾನು ಅವ್ರಿಗೆ ಬೆಂಬಲಿಸಕ್ಕೆ ತಯಾರಾಗಿದ್ದೇನೆ. ಶಿಸ್ತಿನ ಸಿಪಾಯಿ ಆಗಿರೋದ್ರಿಂದ ಮುಂಚೆಯಿಂದಲೇ, ಸೊ ಈ ಕಾರಣಗಳಿಂದ ತಮ್ಮೆಲ್ಲರ ಮುಂದೆ ಬಂದು ಒಂದಿಷ್ಟು ವಿಷಯಗಳು ತಮ್ಮ ಮುಂದೆ ಪ್ರಸ್ತುತಪಡಿಸಿ ಜನ ಇಲ್ಲಿರೋ ಸ್ಥಳೀಯರ ಬೆಂಬಲ, ಹಿರಿಯರ ಆಶೀರ್ವಾದ ಇತ್ಯಾದಿಗಳು ಪಡ್ಕೊಳ್ಳಕ್ಕೆ ನಾನು ಮಡಿಕೇರಿಗೆ ಬಂದಿದ್ದೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.